ಮಂಡ್ಯದಲ್ಲಿ ಕೇಂದ್ರದ ವಿರುದ್ಧ ಸಚಿವ ಚಲುವರಾಯಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರ ಕಾಲದಲ್ಲೇ ವಫ್ ಖಾತೆ ಬದಲಾವಣೆ ಆಗಿದೆ. ರೈತರಿಗೆ ಅನ್ಯಾಯವಾಗಿರೋದು ಬಿಜೆಪಿ ಆಡಳಿತದ ಸಂದರ್ಭದಲ್ಲಿ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಲತಾ ಅವರು ಎಂಪಿಯಾಗಿ ಬಹಳ ಕೆಲಸ ಮಾಡಿದ್ದಾರೆ, ಇದೀಗ ಹೋರಾಟ ಮಾಡಲಿ ಅಂತ ಸಚಿವ ಚಲುವರಾಯಸ್ವಾಮಿಯವರು ಹೇಳಿದರು. ಹೋರಾಟ ಮಾಡದೇ ಇದ್ದರೆ ಹೇಗೆ ಸ್ಥಾನಮಾನ ಸಿಗುತ್ತೆ? ಸುಮಲತಾ ಅಂಬರೀಷ್ ಬಗ್ಗೆ ಸಚಿವ ಚಲುವರಾಯಸ್ವಾಮಿಯವರು ವ್ಯಂಗ್ಯವಾಡಿದ್ದಾರೆ. ಕೇಂದ್ರದ NDA ಸರ್ಕಾರ ರೈತರ ಪರವಾಗಿ ಅಂತ ಹೇಳ್ತಾರೆ, ಆದರೆ ರಾಜ್ಯದ ಅಭಿವೃದ್ಧಿ ಜನಪರವಾದ ಕಾರ್ಯಕ್ರಮ ಮಾಡಿಲ್ಲ. ಅವರು 5 ಗ್ಯಾರಂಟಿಗೆ ಸರಿಸಮವಾದ 1 ಕಾರ್ಯಕ್ರಮ ಕೊಟ್ಟರೆ ಒಪ್ತೇವೆ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡದೆ ರಾಜಕಾರಣ ಮಾಡಿದ್ರು. 100 ವರ್ಷದ ನಂತರ ಬಂದ ಬರಗಾಲಕ್ಕೆ ಪರಿಹಾರ ಕೊಡಲಿಲ್ಲ. ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿದ್ರು, ಆದರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ. ನಬಾರ್ಡ್ನಿಂದ 2340 ಕೋಟಿ ಅನುದಾನ ಕೊಟ್ಟಿದ್ದಾರೆ, ಇದು ರೈತರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಚಲುವರಾಯಸ್ವಾಮಿಯವರು ತಿಳಿಸಿದ್ರು. ಇನ್ನು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯನ್ನು ತಾಳ್ತಾ ಇದೆ, ರೈತರ ಪರ ಎನ್ನುವರು ಯಾಕೆ ಈ ಬಗ್ಗೆ ಮಾತನಾಡ್ತಾ ಇಲ್ಲ? ಕುಮಾರಸ್ವಾಮಿ ಬಿಡಿ, ಹೇಗೆ ಬೇಕೋ ಹಾಗೆ ಮಾತನಾಡ್ತಾರೆ, ಆದರೆ ದೇವೇಗೌಡರು ಯಾಕೆ ಮೋದಿ ವಿರುದ್ಧ ಮಾತನಾಡ್ತಾ ಇಲ್ಲ ಅಂತ ಮಂಡ್ಯದಲ್ಲಿ ಕೇಂದ್ರದ ವಿರುದ್ಧ ಸಚಿವ ಚಲುವರಾಯಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಪ ಮಾಡಲೇಬೇಕಲ್ವ, ಅವರು 5 ವರ್ಷ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಈಗ ಅವ್ರಿಗೆ ನೋವಾಗಿದೆ, ಅದಕ್ಕೆ ಮಾಡ್ತಾರೆ, ಮಾಡಲಿ ಅಯ್ಯೋ ಮಾಡಲಿ ಪಾಪ. ಅವ್ರಿಗೆ NDA ಅಲ್ವಾ, ಈಗ ಸೀಟು ಕೊಡಲಿಲ್ಲ ಅಂದರು, ರಾಜ್ಯಸಭೆಗೆ ಹೋದರು, ಈಗ MLC ಆದರು, ಮತ್ತೇನಾದ್ರು ಒಂದು ಕೊಡಲೇಬೇಕಲ್ಲ ಅವರು. ಅವ್ರು ಸಕ್ರಿಯ ರಾಜಕಾರಣದಲ್ಲಿ ಇರೋದ್ರಿಂದ ಮೇಡಮ್ಮು ಯಾವುದಾದ್ರು ಒಂದು ಅವಕಾಶ BJP ಅವ್ರು ಮಾಡಬೇಕಾಗುತ್ತಲ್ಲ, ಹೋರಾಟನೂ ಮಾಡದೆ ಹೆಂಗೆ ಮಾಡ್ತಾರೆ, ಮಾಡೋದು ತಪ್ಪೇನಿತ್ತು, ಮಾಡಲಿ ಬಾ. ಅಶೋಕ ಮಾಡ್ತಾರಂತೆ ಆಡಳಿತ ಮಾಡೋರು, ಮೇಡಮ್ ಮಾಡಿದ್ರೆ ಯಾಕೆ ತಪ್ಪು ಅಂತ ಅಂದರು, ಗೊತ್ತಿಲ್ಲ ಅವ್ರದ್ದು, ಅವ್ರಿಗೆ ಬಿಟ್ಟಿದ್ದು. ಅವ್ರು ಹೋರಾಟ ಮಾಡದೇ ಇದ್ರೆ ಅವರು ಹೆಂಗೆ ಸ್ಥಾನಮಾನ ಸಿಗುತ್ತೆ? ಹೋರಾಟ ಮಾಡಿದ್ರು ಏನಿಲ್ಲ, ಜನರ ಬಗ್ಗೆ ಏನು ಇರ್ಬೋದು, ಮಾಡಲಿ ಪಾಪ. 5 ವರ್ಷ MP ಆಗಿ ಅನುಭವದಲ್ಲಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ, BJP ಮತ್ತು ಜನತಾದಳ, NDA ಅತ್ಯಂತ ರೈತರ ಪರವಾದಂಥ ತೀರ್ಮಾನಗಳನ್ನ ತಗೋತೀವಿ, ರೈತರ ಪರವಾಗಿ ಅಂತ ಮಾಡ್ತಾರೆ, ಮಾತಾಡ್ತಾರೆ. ಅವರಿಗೆ ಯಾವುದೇ ಹೋರಾಟ ಮಾಡಲಿಕ್ಕೆ ಅವ್ರ ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಮುಂದೆ ಅವ್ರ ಹತ್ರ ಗುರಿ ಇಲ್ಲ. ರಾಜ್ಯದ ಮಂತ್ರಿಗಳಾಗಲಿ, ಕೇಂದ್ರದಲ್ಲಾಗಿರೋರು, ಲೋಕಸಭಾ ಸದಸ್ಯರಾಗಲಿ, ಅವ್ರ ನಾಯಕರ ಹತ್ರ ಹೋಗಿ ಕೇಳೋ ಅಂಥ ಸೌಜನ್ಯ ಮತ್ತು ಅವ್ರಿಗೆ ಆ ಇದು ಯಾವುದನ್ನು ಅವ್ರಿಗೆ ಬರಲಿಲ್ಲ. ಹೆಚ್ಚಿನ ಕೊನೆಗೆ ನಾವು ಅದನ್ನು ಪರ್ಯಾಯವಾಗಿ ದುಡ್ಡನ್ನು ಕೊಟ್ಟು ಇವತ್ತು ನಬಾರ್ಡಲ್ಲಿ, ಇದು ಮೊನ್ನೆ ಚುನಾವಣೆಗಿಂತ ಮುಂಚಿತವಾಗಿ ಬರಗಾಲ 100 ವರ್ಷದ ನಂತರ ಇದೊಂದು ದೊಡ್ಡ ಬರಗಾಲ ಅಂತೇಳಿ ಮೆಮೊರಾಂಡಮ್ ಮಾಡಿ ಕೊಟ್ಟು, ನಾನು ಕೃಷ್ಣ ಬೈರೇಗೌಡ ಪ್ರಿಯಾಂಕರಿಗೆ 10 ಸಲ ಹೋಗಿದ್ದು, ಸಿದ್ದರಾಮಯ್ಯನವರು ಹೋಗಿ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು, ಅವರು ಅದಕ್ಕೆ ಪರಿಹಾರ ಕೊಡಲಿಲ್ಲ. ಆ ಮೆಮೊರಾಂಡಮನ್ನು ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳು ಇದನ್ನು ಫಾಲೋ ಮಾಡಬೇಕು ಅಂತೇಳಿ ಕೇಂದ್ರದಿಂದ ಸೂಚನೆ ಕೊಟ್ಟರು, ಆದರೆ ಯಾರೂ ಅದಕ್ಕೆ ಕೊಡಬೇಕಾದಂಥ ಹೋರಾಟವನ್ನು BJPಯ ಸಂಸದರು, ಮಂತ್ರಿಗಳು ಮತ್ತು NDA ಜನತಾದಳ, BJPಯವರು ಮಾಡಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ 3454 ಕೋಟಿಯನ್ನು ರೈತರಿಗೆ DBT ಮೂಲಕ ನೇರವಾಗಿ ಅಕೌಂಟ್ಗೆ ನಾವು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೋ, ಇದು ಸಾಧನೆ ಅಲ್ವಾ? ಅಭಿವೃದ್ಧಿ ಒಂದೇ ಅಲ್ಲ ಇದು. ಇದರ ಜೊತೆಗೆ 5 ಗ್ಯಾರಂಟಿ ಕೊಡಬೇಡಿ ಅಂದರು, ಕೊಡೋಕ್ಕಾಗಲ್ಲ ಅಂದರು, ಕೊಟ್ಟರು ತಪ್ಪು ಅಂದರು, ಲೇಡೀಸ್ಗೆ ದಾರಿ ತಪ್ತಾರೆ ಅಂದರು, ಏನೆಲ್ಲ ಕೆಟ್ಟದಾಗಿ ಬಿಂಬಿಸಿದ್ರು ಎರಡೂ ಪಕ್ಷದವರು, ಆದರೆ ಯಶಸ್ವಿಯಾಗಿ ಕೊಟ್ಟಿದ್ದೀವಿ. ಈ ಒಂದು ವ್ಯವಸ್ಥೆಯನ್ನು ಒಂದೇ ಸರಿ 58%ನ ಇಳಿತ ಮಾಡಿದ್ರು, 2340 ಕೋಟಿ ಕೊಟ್ಟಿದ್ದಾರೆ.